इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। तो राष्ट्रपिता महात्मा गांधी जी हुतात्म दिनाचरणे दिन प्रयुक्त देहली होराट नडेसिरुवंत रैतर बेंबल अर्थवागि ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಕೃಷಿ ಕರಾಳ ಕಾಯ್ದೆಗಳನ್ನು ವಿರೋಧಿಸಿ ಕಳೆದ ಎರಡು ತಿಂಗಳಿಂದ ಹೋರಾಟ ನಡೆಸಿರುವಂಥ ರೈತರಿಗೆ ಬೆಂಬಲ ಕೊಡಬೇಕು, ಜೊತೆಗೆ ಕೇಂದ್ರ ಸರ್ಕಾರ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು, 26ನೇ ತಾರೀಕಿನ ದಿವಸ ಯಾರೋ ಕಿರಿಗಿರಿಗಳು ಬಂದು ಶಾಂತಿಯುತ ನಡೀತಕ್ಕಂಥ ಪ್ರತಿಭಟನೆಯನ್ನು ದಿಕ್ತಪಿಸುವಂಥ ಕೆಲಸವನ್ನು ಮಾಡಿದರು, ಅಂಥವ್ರನ್ನ ಕೂಡಲೇ ಬಂಧಿಸುವಂಥ ಆಗ್ರಹ ನಮ್ಮದಿದೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ಇವತ್ತು ಹುತಾತ್ಮ ಆಚರಣೆ ಮಾಡುವಂಥ ಕಾರಣ ಇಷ್ಟೇ. ಇವತ್ತು ಗಾಂಧೀಜಿಯವರ ತತ್ವಾದರ್ಶಗಳು ಸತ್ಯ ಅಹಿಂಸೆಯ ಮೇಲೆ ಮಾಡ್ತಕ್ಕಂಥ ಚಳವಳಿಗಳು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಅಥವಾ ಜಾರಿಗೆ ತಂದಂಥ ಕಾಯ್ದೆಗಳನ್ನು ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು, ಸತ್ಯ ಶೋಧನೆ ಮಾಡಬೇಕು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ತಮ್ಮ ಒಂದು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಕೂಡಲೇ ಕೃಷಿ ಕಾಯ್ದೆ ಮತ್ತು ಕಾರ್ಮಿಕರ ಕಾಯ್ದೆ ವಾಪಸ್ ಪಡಿಸುವ ಸಂಬಂಧ ಒತ್ತಾಯ ಮಾಡಿಕೊಂಡು ಇವತ್ತು ದೆಹಲಿಯಲ್ಲಿ ನಡೀತಕ್ಕಂಥ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮಿತಿಯ ಕರೆಯ ಮೇರೆಗೆ ದೇಶಾದ್ಯಂತ ಇವತ್ತು ಸಾಂಕೇತಿಕವಾಗಿ ಉಪವಾಸತೆಗಳನ್ನು ಮಾಡಿಕೊಂಡಿವೆ. ಇವತ್ತು ಬೆಳಗಾವಿಯಲ್ಲಿ ರೈತ ಪರ ಹೋರಾಟಗಳು, ಕಾರ್ಮಿಕ ಪರ ಹೋರಾಟಗಳು ಹಾಗೂ ಇನ್ನಿತರ ಸಮಾಜ ಸೇವಾ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಂಥ ಹೋರಾಟವನ್ನು ಇವತ್ತು ಮುಂಜಾನೆ 10 ಗಂಟೆಯಿಂದ ಪ್ರಾರಂಭ ಮಾಡಿ ಇವತ್ತು 5 ಗಂಟೆಗೆ ನಾವು ಮುಗಿಸುವಂತ ಮಾಡ್ತೇವೆ. ಒಂದು ವೇಳೆ ಏನಾದರೂ ದಿಲ್ಲಿಯಿಂದ ಮತ್ತೆ ಏನಾದರೂ ಕರೆ ಕೊಟ್ಟರು ಕೂಡ ನಾವೆಲ್ಲರೂ ಆ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ. ಚಳವಳಿ ಯಶಸ್ವಿ ಆಗ್ತದೆ, ಸರ್ಕಾರ ಬಿಡುವ ಮಾಡುವವರೆಗೂ ರದ್ದು ಮಾಡುವವರೆಗೂ ಈ ಚಳವಳಿಗಳಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ನಾವು ಚಳವಳಿಗೆ ಭಾಗವಹಿಸ್ತೀವಿ. ಆ ದಿಲ್ಲಿಯಲ್ಲಿ ಮಾಡ್ತಕ್ಕಂಥ ಹೋರಾಟಗಾರರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡೋಕ್ಕೆ ನಾವು ಇಷ್ಟಪಡ್ತೇವೆ. ಸರ್, ಇವತ್ತು ದಿವಸ ಗಾಂಧಿ ಅವ್ರದ್ದು ಹತ್ಯೆ ಮಾಡಿದ ದಿವಸ ಸರ್, ಗೋಡ್ಸೆ ಅವ್ರದ್ದು ವಿಚಾರಧಾರೆ ಈಗ ರೂಲಿಂಗ್ ಮಾಡಾಕ್ತಿದೆ, ನಿಮ್ಮ ಹೆಂಗೆ ವಿಶ್ವಾಸ ಇಡ್ತೀರಿ ಅವರು ನಿಮ್ಮ ಜೋಡಿ ಜಸ್ಟಿಸ್ ಮಾಡ್ತಾರಂತ? ಇಲ್ಲ, ಆ್ಯಕ್ಚುಲಿ ತಾವೆಲ್ಲ ಕೇಳಿದಂಗ ದೇಶಕ್ಕೆ ಸ್ವಾತಂತ್ರ್ಯ ತಂದ ಕೊಟ್ಟ ಮಾತಾಪಿತ ಮಹಾತ್ಮ ಗಾಂಧೀಜಿ ಬಗ್ಗೆ ಅವ್ರು ಕಳೆ ತೋರಿಸಿದ್ರು, ನಾರ್ಥರಾಮ್ ಗೋಡ್ಸೆಯವ್ರ ಬಗ್ಗೆ ವಿಚಾರ ಮಾಡಿದಾಗ ಇವತ್ತು ನಾವು ದೇಶದ ರೈತರನ್ನು ದೇಶದ ಮತದಾರ ಚಿಂತನೆ ಮಾಡಬೇಕೈತಿ. ಇವತ್ತು ಬಂಗಾರ ಚೂರಿ ಕೊಟ್ಟು ನಾವು ಹೊಟ್ಟೆ ಹಾಕುವಂಥ ಪರಿಸ್ಥಿತಿ ಬಂದೈತಿ ಇವತ್ತು. ಇದಕ್ಕೆಲ್ಲರೂ ನಾವು ಪಾಶ್ಚಾತ್ಯ ಪಡ್ಕೋತು, ಯಾಕಂದ್ರೆ ಅಭಿವೃದ್ಧಿ ಬೇಕು, ಎಲ್ಲ ನಮಗೆಲ್ಲ ಸಂಪತ್ತು ಬೇಕು, ಆದರೆ ರೈತರ ಮೇಲೆ ಯಾಕೆ ನಿಮ್ಮ ಗುರಿ ಅನ್ನುವಂಥ ಪ್ರಶ್ನೆ ನಾವು ಮಾಡಬೇಕಾಗೈತಿ. ಆ ಪ್ರಶ್ನೆ ನಾಡಿನ ನಾವು ಇವತ್ತು ಎಲ್ಲ ಟ್ಯಾಕ್ಸು ನಮ್ಮದೇ ಐತಿ, ಹಕ್ಕು ನಮ್ಮದೇ ಐತಿ ಅನ್ನೋ ಕಾರಣಕ್ಕೆ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಪೂರ್ವಕವಾಗಿ ಹೇಳಿದ್ದು, ರೈತರು ಕೇಳ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಹೋರಾಟ ಕೇಳ್ತಕ್ಕಂಥ ನ್ಯಾಯ ಭಾಳ ಸಮ್ಮತವಾಗಿದ್ದು, ಅದು ಪೂರ್ಣೆ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೋಬೇಕು. ಅವ್ರು ಹಿಂತಕ್ಕೊಳ್ಳುವಂಥ ಹೋರಾಟ ಮಿಂತಕ್ಕೊ ಅಂತ ಹೇಳಿಕೆ ನಾವು ಆಗೋದಿಲ್ಲ. ಅದು ಪೂರ್ಣ ಮಾಡಬೇಕು ಅಂತ ತಾಕಿದ್ದು ಸರ್ಕಾರ ಮಾಡೈತಿ, ಸುಪ್ರೀಂ ಕೋರ್ಟ್ ಮಾಡೈತಿ. ಸರ್ಕಾರ ಅದಕ್ಕೂ ಬಗ್ಲಿಲ್ಲಪ್ಪ ಅಂತಂದ್ರೆ ಅದು ಮುಂದಿನ ಅನಾಹುತವನ್ನು ಸರ್ಕಾರ ಅನುಭವಿಸ್ತೈತಿ. ಈಗಾಗಲೇ ದೇಶಾದ್ಯಂತ ಏನು ವಿರೋಧ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ. ಆದರೂ ಸರ್ಕಾರ ಈಗಾಗಲೇ ಅರ್ಧ ಒಂದು 50% ಅಲ್ಲಿ ನಡೆಗಿದ್ದಾರೆ. ಅವರು ಹಿಂತಕ್ಕೊಳ್ಳೋದು ಹೆಂಗೆ ಅಂತ ಪ್ರಶ್ನೆಗಾಗಿ ಅವರು ಮಂಡವಾದ ಮಾಡ್ತಾರೆ, ಇದನ್ನು ಹಿಂಸರಿದಂಥ ಪ್ರಶ್ನೆ ಬರೋಂಗಿಲ್ಲ. ಇದು ರೈತರ ಸಮಸ್ತ ಒಂದು ಜೀವನ ಬದುಕಿನ ಹೋರಾಟದ ಅಂತ ಹೇಳಕ್ಕೆ ಇಷ್ಟಪಡ್ತದೆ. ಮೇಡಮ್, ಜಿಸ್ ತರ ಸೆ ಆಪ್ ಭೀ ಜೊ ಹೈ ಡಿಸ್ಟ್ರಿಕ್ ಆಪ್ ಸದರ್ ಹೈ ಇಸ್ ಕೃಷಿ ಸಮಾಜ ರೈತ ಸಂಘಟನೆಗೆ, ಕೇಸೆ ಉಮೀದ್ ಕರ್ತೆ ಹೇ ಕಿ ಅದಾಲತ್ ಆಪ್ಕೆ ಹಕ್ ಮೇ ಫೈಸಲಾ ಸುನಾ ದೇಗಿ ಯಾ ತೋ ಫಿರ್ ಇಸ್ ತರ ಸೆ ಕಾನೂನು ವಾಪಸ್ ಲೀಗಿ, ಜಬ್ಕಿ ಅಡಾನಿ ಅಂಬಾನಿ ಕೆ ಹಾಥೋ ಕಿಸಾನೋ ಕೋ ಬೇಚನೆ ಕಾ ಸಾಜಿಶ್ ಚಲ್ ರಹಿ ಹೈ ಐಸಿ ಬಾತ್ ಭೀ ಕಹಿ ಜಾ ರಹಿ ಹೈ, ತೋ ಆಪ್ ಕ್ಯಾ ಕಹೆಂಗೆ ಇಸ್ ಪರ? जो यहाँ तक जो मुद्दा आपने जो पूछा है सही है, लेकिन कानून तो अपने फेवर में ही रहेगा, क्योंकि कानून तो उनके फेवर में कभी नहीं होगा, क्योंकि जो भी किसानों के ऊपर जो अभी तक जो अत्याचार होता आया है, जो हम देख रहे हैं, उनको किसी तरह से कोई फैसिलिटी नहीं मिली अब तक. अभी 3 महीने से जो किसान राजस्थान बिहार इधर से जो भी दिल्ली में बैठे हैं, उनके लिए एक नहीं दो नहीं 20 बार जो भी मीटिंग हो गई है, तो जो भी मीटिंग जो पास हुई, जो मीटिंग में किसानों के लिए कोई मुद्दा नहीं उठाया आज तक. अब तक जो तो हो रहा है, अभी इसके आगे क्या होने वाला है, जो कि मोदी सरकार जहां पे दिल्ली सरकार, केंद्र सरकार और राज्य सरकार जहां तक मीटिंग ले रहे हैं, मीटिंग में कोई पास नहीं कर रहा है. क्यों नहीं पास कर रहा है? उनको अंबानी जैसे लोग मिले हैं, उनको 100 एकड़ ज़मीन पे, उनको वहां पे फैक्ट्री लगा के रैतों से हमारे किसानों से चावल लेके 300 रुपये किलो में बिकाने वाले लोगों की जो अहितियत है, उनके लिए जितना भी जो भी बोलो उतनी कम है. लेकिन आगे कैसे आपको इंसाफ मिलेगा उम्मीद के, क्योंकि 11 बार जो है किसान लीडरों के साथ इनकी बात हुई, बातचीत हुई, लेकिन वो किसी हाल में 3 कानून रद्द करने के लिए तैयार नहीं. तो फिर आपका जो एहतजाज, जो प्रोटेस्ट चल रहा है, क्या वाकई इस प्रोटेस्ट को लेकर मरकजी हुकूमत यानी कि मोदी हुकूमत क्या बड़े संजीदगी से सोच रही है? आप कैसे उम्मीद करते हैं कि जो है वो आपके हक में फैसला सुनाएंगे?
वो हमारे लिए सुनाए या ना सुनाए, अगर उनको हमारे लिए नहीं सोचना है तो राजीनामा दे के घर पे तो जा सकते हैं ना। हम लोग तो अपना जो बैठे हैं हम उनके लिए, जो हम किसानों के लिए लड़ाई लड़ रहे हैं, हम किसान कभी पीछे नहीं हटने वाले। वो लोग राजीनामा दे के घर पे जाना चाहिए। जो अमित शाह और मोदी सरकार जो चल रहा है केंद्र सरकार में, जो किसानों के लिए उनकी सोच नहीं है, ये गलत है। अगर उनसे हमारा जो हक हमें नहीं मिलेगा, ये जो तीन कायदे जो जारी किए हैं ना एपीएमसी के, अगर वो नहीं लेंगे पीछे, तो उन लोगों को ही राजीनामा देने का लिए हम लोग जहाँ तक अब तक सत्याग्रह करे हैं, ये कंटिन्यू सत्याग्रह फिर हमेशा के लिए करेंगे। हम लोग कितने साल जाएंगे उतना साल तक करने के लिए हम लोग इजाजत है हमारे लिए। मैडम ये जो आप नॉर्थ में देखेंगे तो बहुत शिद्दत पाई जाती है एहतजाज के अंदर, प्रोटेस्ट के अंदर, नॉर्थ में ये कम है, क्यों, इसकी वजह क्या है? इधर पूछने वाला कोई नहीं है ना इनको। जब कोई लीडर आता है ना इनका, तब भी झंडा फैलाते हैं। आप दिल्ली में झंडा तिरंगा फैलाना था, बीजेपी का झंडा फैला दिया, फिर भारत माता की जय बोला, उनसे क्यों नहीं क्वेश्चन ये सवाल किया जो हमसे सवाल कर रहे हैं आप? हाँ, उनसे पूछने का था, क्यों नहीं पूछा? जो किसानों का झंडा नहीं था उनका झंडा था, वो क्यों नहीं पूछा? तिरंगा तो अपना देश का तिरंगा था, तो बीजेपी का तिरंगा नहीं था तो बीजेपी का तिरंगा क्यों लहराया उधर? हाँ, और किसानों के ऊपर क्यों हमला किया? बार बार हमला करते हैं किसानों के ऊपर, क्यों? किसान आज है इसीलिए आप खाना खाते हैं, अगर किसान नहीं तो आप खाना कहाँ से खाएंगे? हाँ, कैसा देश चलेगा? आज भूखे कितने किसान मर रहे हैं। किसान के लिए कुछ सोचता है? कोई सोचेगा नहीं। किसान के घर में दूध नहीं मिलता, लेकिन फिर भी दूध आपको उधर तक पहुँचता है, क्यों इतना किसानों को आप कीड़े की तरह मसल रहे हैं? आज किसान आपको वोट दिए, हिंदुस्तान में हर आदमी आपको वोट दिया, इसीलिए सियासत पे आप बैठे हैं, आपकी हुकूमत चल रही है। अगर हम लोग आपको वोट नहीं दे तो सियासत कहाँ से रहेगी, कहाँ से बचेगी? सर कर्नाटक दल ಯಡಿಯೂರಪ್ಪ ಸರ್ಕಾರ ಇದೆ, ಏನು ನಿಮ್ದು ರಣನೀತಿ ಇದೆ ಮುಂದೆ? ಇಲ್ಲ, ಇವೆಲ್ಲ ಯಾವ ಸರ್ಕಾರ ಪಕ್ಷದ ಆಡಳಿತಕ್ಕೆ ಒಳಪಟ್ಟು ಇಲ್ಲ, ಕೇಂದ್ರ ಸರ್ಕಾರ ನಡೆಸ್ತಾರೆ ಎಲ್ಲರೂ. ಇವರಂತ ವೈಯಕ್ತಿಕವಾಗಿ ರೈತರ ಹಿತ ಕಾಯಬೇಕು ಅಂತ ಪ್ರಶ್ನೆ ಇಲ್ಲ. ಇವರು ಕೇವಲ ಮತಬ್ಯಾಂಕವನ್ನು ಮಾಡೋ ಸಂಬಂಧದಾಗ ರಾಜಕಾರಣ ಮಾಡೋದಕ್ಕೆ ಅಭಿವೃದ್ಧಿ ಇವರಿಗೆಲ್ಲ ಬೇಕಾಗಿಲ್ಲ. ಇದೆಲ್ಲ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಆಗ್ತಿರುವಂಥದ್ದು. ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಕ್ಕಂಥವ್ರು ಸಾಕಷ್ಟು ಎನ್ ಡಿ ಎ ಸರ್ಕಾರದ ದೂರ ಸರಿತಾ ಇದ್ದಾರೆ. ಇವತ್ತು ರೈತರ ಪರವಾಗಿನ ವಧೆಯನ್ನು ಸಂಬಂಧಕ್ಕೆ ಹರ್ಸಿಮ್ರತ್ ಕೌರ್ ಅಂಥ ಕೇಂದ್ರ ಸಚಿವರು, ಈ ಭಾಗದ ಸಚಿವರಾದಂಥವ್ರು, ಎನ್ ಡಿ ಎ ಸರ್ಕಾರದ ಭಾಗವಾದಂಥ ಶಿರೋಮಣಿ ಅಕಾಲಿದಳದವರು ರಾಜೀನಾಮೆ ಕೊಟ್ಟು ವಾಪಸ್ ತರೋದು, ಸಾಕಷ್ಟು ಜನ ಎಂ ಪಿ ಅವರು ರಾಜೀನಾಮೆ ಕೊಡ್ತಾರೆ, ಇದು ಸರ್ಕಾರಕ್ಕೇನೆ ಚರ್ಮ ದಿಪ್ಪಾಗಿದೆ. ಅದಕ್ಕಾಗಿ ಅವರು ಏನೋ ರಾಜಕೀಯ ಮಾಡೋ ಸಂಬಂಧಕ್ಕೆ ಮಾಡ್ತಾ ಹೊರತಾಗಿ ಅಭಿವೃದ್ಧಿ ಬೇಕಾಗಿಲ್ಲ. ಅವ್ರು ರೊಕ್ಕ ಹಣ ಬೇಕಾಗಿತ್ತು, ಅವ್ರು ಗಲ್ಲೆ ಮಾಡ್ಕೊಂಡು ಜಿ ಎಸ್ ಟಿಯಿಂದ ನೇರವಾಗಿ ಹಣ ತೊಗೊಂಡು ಅಭಿವೃದ್ಧಿ ಮಾಡ್ಕೊಂಡು ವಿಚಾರ ಮಾಡ್ತಾ, ಅದು ಸರಿ ಆಗೋದಿಲ್ಲ. ಕೇಂದ್ರ ಸರ್ಕಾರ ಇದೆಲ್ಲ ಬಿಡಬೇಕು, ಸಹಕಾರ ಮಾಡೋದು ಸಹಮಾಭಾವದಿಂದ ಮಾಡಬೇಕು. ಇದೆಲ್ಲ ಎಲ್ಲರೂ ಕುಳ್ಕೊಂಡು ಮಾಡೋ ವಿಚಾರವನ್ನು ತಮ್ಮ ಮುಂದೆ ಹೇಳೋಕೆ ಇಚ್ಛಪಡ್ತಾ ಇದೆ. ಬಹುತ್ ಬಹುತ್ ಶುಕ್ರಿಯಾ. ಏತೆ ಭಾರತೀಯ ಕೃಷಕ ಸಮಾಜ जो किसान आंदोलन को, जो दिल्ली में किसान आंदोलन चल रहा है, उसकी हिमायत में, उसके समर्थन में यहाँ पर बैठे हैं और वो गीत गाकर जो बेदारी की कोशिश कर रहे हैं, आवाम के अंदर वो बेदारी लाना चाहते हैं. लिहाजा इनका कहना है कि अब जन आंदोलन का वक्त आ गया है. अगर वो अदालत के ज़रिए से मोदी हुकूमत या तो फिर लोगों को गुमराह करके इस कानून को नाफिज करती है तो एक जन आंदोलन होगा, जिससे जो है इस इख्तदार को, जो हुकूमत पर जो इख्तदार पसीर हुकूमत है, इसके तख्ते को पलट दिया जाएगा. अब देखना क्या है, अब देखना है कि किस कदर जो है हुकूमत इनके काले कानूनों को पीछे लेती है या नहीं. इत्तेहाद न्यूज़ देखने के लिए शुक्रिया. अल्लाह हाफिज़. सरकार के सिकारा सिकारा सरकार के सिकारा.